ನಮಸ್ಕಾರ, ನಾನು ನಿಮ್ಮ ಮಹೇಶ್. ಮಹಾಭಾರತದಲ್ಲಿ ಬರುವ ಆದರ್ಶ ವ್ಯಕ್ತಿಗಳ ಉತ್ತಮ ಗುಣಲಕ್ಷಣಗಳು ಎಂಬ ಸಂಚಿಕೆಯ ಮುಂದುವರೆದ ಭಾಗವಾದ ಇಂದು ಯುಧಿಷ್ಠಿರನ ಮತ್ತೆ ನಾಲ್ಕು ಗುಣಗಳನ್ನು ಪ್ರಸ್ತಾಪ ಮಾಡುತ್ತಿದ್ದೇವೆ. ಅವುಗಳೆಂದರೆ ಕ್ಷಮಾಗುಣ, ಕ್ಷತ್ರಿಯ ಧರ್ಮ, ಆಚಾರ ವಿಚಾರ ಹಾಗೂ ಹಿರಿಯರ ಉಪದೇಶ. ಮೊದಲನೇದಾಗಿ ಕ್ಷಮಾಗುಣ. ಪಾಂಡವರು ವನವಾಸದಲ್ಲಿ ಇದ್ದಾಗ ಅವರ ಕೆಲಸ ಆಗಿರುತ್ತೆ ಪಂಡಪಾಂಡವರು ಐದು ಜನರು ಹೊರಗಡೆ ಹೋಗಿ ತನ್ನ ದಿನನಿತ್ಯಕ್ಕೆ ಬೇಕಾದ ಸಾಮಾನು ಸಾಮಗ್ರಿಗಳನ್ನು ತೆಗೆದುಕೊಂಡು ಆಶ್ರಮಕ್ಕೆ ತರುವುದು, ಹಾಗೂ ದ್ರೌಪದಿಯು ಮನೆಯಲ್ಲೇ ಇದ್ದುಕೊಂಡು ಅವರಿಗೆ ಊಟ ಉಪಚಾರ ಇಂತಹ ಕೆಲಸಗಳನ್ನು ಮಾಡುವುದು ಅವರ ನಿತ್ಯ ಕರ್ಮವಾಗಿರುತ್ತದೆ. ಇಂಥ ಸಂದರ್ಭದಲ್ಲಿ ಜಯಪ್ರದ ಎಂಬುವ ರಾಜ ಆತರ ಕುಟೀರದ ಮಧ್ಯದಲ್ಲೇ ಬೀಡು ಬಿಟ್ಟಿರುತ್ತಾನೆ. ಒಮ್ಮೆ ಪಂಚಪಾಂಡವರು ಬೇಟೆ ಕಾಡಿನತ್ತ ಹೋದಂಥ ಸಂದರ್ಭದಲ್ಲಿ ದ್ರೌಪದಿಯನ್ನು ತನ್ನ ರಥದಲ್ಲಿ ಕೂಡಿಸಿಕೊಂಡು ಬಲತ್ಕಾರವಾಗಿ ಕರೆದುಕೊಂಡು ಹೋಗುತ್ತಾನೆ. ಇದನ್ನು ಅರಿತ ಭೀಮ ಮತ್ತು ಅರ್ಜುನನು ಆ ಜಯಪ್ರದನನ್ನು ನಿಲ್ಲಿಸಿ ಆತನನ್ನು ಕರೆತಂದು ವಿಚಾರ ಮಾಡಿದಾಗ ಇದು ದುರ್ಯೋಧನನ ಒಂದು ಕುತಂತ್ರಿ ಬುದ್ಧಿ ಎಂದು ಎಲ್ಲರಿಗೂ ಗೊತ್ತಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲರೂ ನಿಶ್ಚಯ ಮಾಡ್ತಾರೆ ಜಯಪ್ರದನನ್ನು ಸಾಯಿಸಲೇಬೇಕು, ಸಂಹರಿಸಲೇಬೇಕು ಅಂತ. ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಯಾರಾದರೂ ಪಬ್ಲಿಕ್ ಪ್ರಾಪರ್ಟಿ ಅಥವಾ ಬೇರೆಯವರಿಗೆ ಬೆಂಕಿ ಹಚ್ಚೋದಾಗಿರ್ಬೋದು ಅಥವಾ ವಿಷ ಕೊಡೋದಾಗಿರ್ಬೋದು ಅಥವಾ ಶಸ್ತ್ರ ಪ್ರಯೋಗ ಮಾಡೋದಾಗಿರ್ಬೋದು ಅಥವಾ ಹಣ, ಹೆಂಡತಿ ಮತ್ತು ಭೂಮಿಯನ್ನು ಕಿತ್ಕೊಳ್ಳೋದಾಗಿರ್ಬೋದು, ಇಂಥವ್ರನ್ನೆಲ್ಲ ಮಹಾಘೋರ ಅಪರಾಧಿಗಳು ಅಂತ ಕರೀತಾ ಇರ್ತಾರೆ. ಇದ ಕಂಡವರ ಹೆಣ್ಣಿಗೆ ಆಸೆ ಪಟ್ಟನಲ್ಲ ಅಂತ ಈ ಇಂದ್ರಪದನನ್ನು ಸಾಯಿಸುವುದಕ್ಕೆ ಮುಂದಾಗ್ತಾರೆ. ಭೀಮ ಅಂತೂ ಗದನ ಎತ್ತಿ ಇನ್ನೇನು ಹೊಡಿಲೇಬೇಕು ಅಂತ ಸಂದರ್ಭದಲ್ಲಿ ಅರ್ಜುನನ ಮಾತಿಗೆ ಹೋಗ್ಬಿಟ್ಟು ಧರ್ಮರಾಯ ಹೇಳ್ತಾನೆ, ಬೇಡ, ಈತನನ್ನು ಕೊಲ್ಲೋದು ಬೇಡ. ಯಾಕೆ ಅಂದರೆ ಈತ ನಮ್ಮ ದೊಡ್ಡಪ್ಪನ ಮಗಳ ಅಳಿಯ. ನಾವೇನಾದರೂ ಈತನನ್ನು ಕೊಂದಿದ್ದೇ ಆದ ಪಕ್ಷದಲ್ಲಿ ನಾವು ನಮ್ಮ ಮುದ್ದಿನ ತಂಗಿಗೆ ವಿಧಿವೆ ಮಾಡಬೇಕಾದಂಥ ಪ್ರಸಂಗ ಬರುತ್ತೆ. ಹಾಗಾಗಿ ನಾವು ಈತನನ್ನು ಕೊಲ್ಲೋದು ಬೇಡ, ಒಂದು ಸರಿ ಕ್ಷಮೆ ಇರಲಿ, ಇದನ್ನು ಕ್ಷಮೆ ಮಾಡಿ ಕಳಿಸೋಣ ಅಂತ ಹೇಳಿ ಕಳಿಸ್ತಾರೆ. ಇನ್ನು ಎರಡನೇ ವಿಷಯ ನಾವು ತಗೊಳ್ಳೋದಾದರೆ ಕ್ಷತ್ರಿಯ ಧರ್ಮ. ಈ ಪಾಂಡವರು ತಮ್ಮ ಅಜ್ಞಾತವಾಸ ಮತ್ತು ವನವಾಸವನ್ನೆಲ್ಲ ಮುಗಿಸಿ ಕಡೆಯದಾಗಿ ವಿರಾಟ ನಗರದಲ್ಲಿ ಇರ್ತಾರೆ. ಅಲ್ಲಿ ಇರುವಂಥ ಸಂದರ್ಭದಲ್ಲಿ ತನ್ನ ಅರ್ಜುನನ ಮಗನಾದ ಅಭಿಮನ್ಯುವಿಗೆ ಉತ್ತರೆಯನ್ನು ಕೊಟ್ಟು ಮದುವೆ ಕೂಡ ಅಲ್ಲಿ ಮಾಡ್ತಾರೆ. ಅದಾದ ನಂತರ ಪಾಂಡವರಿಗೆ ತಾವು ಎಲ್ಲ ವನವಾಸವನ್ನು ಮುಗಿಸಿದ್ದೇವೆ, ತಮ್ಮ ರಾಜ್ಯವನ್ನು ವಾಪಸ್ ಕೊಡಬೇಕು ಅನ್ನೋ ಅಭಿಲಾಷೆಯಿಂದ ಇರುತ್ತೆ. ಅದೇ ಸಂದರ್ಭದಲ್ಲಿ ಕೌರವರ ರಾಜನಾದ ಆ ಧೃತರಾಷ್ಟ್ರನು ತನ್ನ ಸಂಜಯನನ್ನು ಕಳಿಸ್ತಾನೆ ಪಾಂಡವರಲ್ಲಿ ಮಾತನಾಡಲಿಕ್ಕೆ. ಏನಂತ ಹೇಳಿದ್ರೆ, ನನ್ನ ಮಗ ನನ್ನ ಮಾತನ್ನು ಕೇಳೋದಿಲ್ಲ, ಆತ ದುಷ್ಟ, ಆತ ಹೇಗಿದ್ರು ನೀವು ಇನ್ನೇನಕ್ಕೆ ನೀವು ಭೂಮಿನ ಮತ್ತು ರಾಜ್ಯನೆಲ್ಲ ಕೇಳ್ತೀರಿ, ಇದರಿಂದ ಯುದ್ಧ ಆಗುತ್ತೆ, ಯುದ್ಧ ಆಗೋದನ್ನು ನೀವು ತಪ್ಪಿಸಿ ಅಂತ ಕೇಳ್ತಾರೆ. ಮೊದಲೇ ಧರ್ಮರಾಯನಿಗೆ ತನ್ನ ದೊಡ್ಡಪ್ಪನಾದ ಧೃತರಾಷ್ಟ್ರನ ಮೇಲೆ ಅತೀವವಾದ ಪ್ರೀತಿ ಇರುತ್ತೆ. ತನ್ನ ತಂದೆಯನ್ನು ಕಳೆದುಕೊಂಡು ತಾವು ಹಸ್ತಿನಾಪುರಕ್ಕೆ ಬಂದ ಸಂದರ್ಭದಲ್ಲಿ ಆತನೇ ಸಾಕಿ ಸಲಹೆ ಇರುತ್ತಾನೆ. ಆದರೂ ಕೂಡ ಆತ ಸಂಜೆಯಲ್ಲಿ ಹೇಳ್ತಾನೆ, ನಾವು ಯುದ್ಧಕೋರರೂ ಅಲ್ಲ ಮತ್ತು ಯುದ್ಧ ಬೀರರೂ ಅಲ್ಲ, ಯುದ್ಧವನ್ನು ಅಪೇಕ್ಷೆಯನ್ನು ಕೂಡ ನಾವು ಮಾಡೋದಿಲ್ಲ. ನ್ಯಾಯ ಸಂಯುತವಾಗಿ ನಮಗೆ ಬೇಕಾದಂತಹ ನಮ್ಮ ಪಾಲನ್ನು ಕೊಟ್ಟು ಬಿಡೋದಕ್ಕೆ ಹೇಳಿ. ಅದನ್ನು ಸಂಜೆಯನ ಮುಖಾಂತರ ಧೃತರಾಷ್ಟ್ರನಿಗೆ ಹೇಳುತ್ತಾನೆ. ಅಷ್ಟೇ ಯಾಕೆ, ನಾವು ಮೊದಲನೇದಾಗಿ ಕ್ಷತ್ರಿಯರು. ಕ್ಷತ್ರಿಯರು ತಮ್ಮದನ್ನು ಸುಮ್ಮ ಸುಮ್ಮನೆ ಹಾಗೆ ಕೊಡೋ ಹೋಗಿಲ್ಲ. ಆ ಥರ ಏನಾರ ಕಿತ್ಕೊಳ್ಳುವಂಥ ಪ್ರಸಂಗ ಬಂದರೆ ಯುದ್ಧ ಮಾಡಿ ಅದನ್ನು ಪಡೆಯಲೇಬೇಕು, ನಾವೇನು ನಪುಂಸಕರೇ ಅಂತ ಸಂಜೆಯನಿಗೆ ಹೇಳ್ತಾನೆ. ಆದರೆ ನಾವು ಕೇಳ್ತಾ ಇರೋದು ನಮ್ಮ ಭೂಮಿಯನ್ನು ಮಾತ್ರ, ನಾವು ಬೇರೆಯವರ ಭೂಮಿಗೆ ಆಸೆ ಪಟ್ಟಿಲ್ಲ ಅನ್ನೋದನ್ನು ಕೂಡ ಹೇಳಿ ಅಂತ ಆ ಸಂದರ್ಭದಲ್ಲಿ ಹೇಳ್ತಾನೆ. ಅಂದರೆ ಸರಿಯಾದ ಟೈಮ್ನಲ್ಲಿ ಕ್ಷತ್ರಿಯ ಧರ್ಮ ಪಾಲನೆ ಮಾಡೋದ್ರಿಂದ ಮುಂದೆ ಒಳ್ಳೆಯ ಹೆಸರು, ಒಳ್ಳೆಯ ಖ್ಯಾತಿಗಳನ್ನು ಪಾಂಡವರು ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮೂರನೇದಾಗಿ ಆಚಾರ ವಿಚಾರ. ಯುದ್ಧ ಸಂದರ್ಭ ಬಂದಾಗ ಯುದ್ಧದಲ್ಲಿ ಕೆಲವು ಪಕ್ಷದವರು ಪಾಂಡವರ ಕಡೆಗೂ ಮತ್ತು ಕೆಲವರು ಕೌರವರ ಕಡೆಗೂ ಸೇರಿಕೊಳ್ತಾರೆ. ಆದರೆ ಕೌರವರ ಕಡೆ ತನ್ನ ಪ್ರೀತಿಪಾತ್ರರಾದ ಅಜ್ಜ, ಗುರುಗಳು ಮತ್ತು ಕುಲ ಗುರುಗಳು ಎಲ್ಲರೂ ಕೂಡ ತನ್ನ ಸಂಬಂಧಿಕರೆಲ್ಲ ಕೌರವರ ಜೊತೆನೇ ಇರ್ತಾರೆ. ಯುದ್ಧದ ಸಂದರ್ಭದಲ್ಲಿ ಅವರವರ ಜವಾಬ್ದಾರಿಗಳನ್ನು ಅವರವರಿಗೆ ವಹಿಸಿ ಧರ್ಮರಾಯ ಯುದ್ಧದ ಮಧ್ಯದಲ್ಲಿ ಬಂದು ನಿಂತ್ಕೋತಾನೆ. ಎದುರುಗಡೆ ನೋಡಿದ್ರೆ ಅಲ್ಲಿ ಪಿತಾಮಹ ಭೀಷ್ಮ, ಗುರು ದ್ರೋಣ, ಕೃಪಾಚಾರ್ಯರು, ಹೀಗೆ ಎಲ್ಲ ಗುರು ಹಿರಿಯರು, ತನ್ನ ಮಾವನಾದ ಶಲ್ಯ, ತನ್ನ ನಕುಲ ಸಹದೇವನ ಮಾವನಾದ ಶಲ್ಯ ಮಹಾರಾಜ, ಈ ರೀತಿ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಆ ಸಂದರ್ಭದಲ್ಲಿ ಆತ
ತನ್ನ ರಥದಿಂದ ಕೆಳಗಡೆ ಇಳಿದು ಆತ ತನ್ನ ಹಿರಿಯರು ಗೌರವರು ಎಲ್ಲರೂ ಯಾರು ಇರ್ತಾರೆ ಅವರ ಹತ್ರ ಎಲ್ಲ ನಡೆದುಕೊಂಡು ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರೆಲ್ಲರ ಆಶೀರ್ವಾದವನ್ನು ಪಡಿತಾನೆ. ಅಂದರೆ ಯುದ್ಧ ಮಾಡ್ತಾ ಇದ್ದೀನಿ, ಅವರು ನಮ್ಮ ಶತ್ರುಗಳು, ಆದರೂ ಕೂಡ ಇವರು ನಮ್ಮ ಹಿರಿಯರು, ಇವರ ಆಶೀರ್ವಾದವನ್ನು ಪಡೆದೋಣ, ಇವರಿಗೆ ವಂದನೆಯನ್ನು ಮಾಡೋಣ ಅಂತ ಹೇಳಿ ಬರ್ತಾನೆ. ಇವರ ಯುಧಿಷ್ಠಿರ ಸದ್ವರ್ತನೆ ಅಂದರೆ ಒಳ್ಳೆಯ ವರ್ತನೆಯಿಂದಾಗಿ ಆ ಎಲ್ಲ ಹಿರಿಯರು ಕೂಡ ಇದನಿಗೆ ವಿಜಯಿ ಭವ ಎಂಬ ಆಶೀರ್ವಾದನ ಮಾಡ್ತಾರೆ. ಇನ್ನು ನಾಲ್ಕನೇದಾಗಿ ನಾವು ಮಾತಾಡಬೇಕಾದ್ರೆ ಉಪದೇಶ ಕೇಳುವುದು. ಈ ಘನಘೋರ ಯುದ್ಧ ಸ್ಟಾರ್ಟ್ ಆದಮೇಲೆ ಭೀಷ್ಮ ಪಿತಾಮಹ ಕೌರವ ಪಾಂಡವರ ಸೈನ್ಯವನ್ನೆಲ್ಲ ನಾಶ ಮಾಡ್ಕೊಂಡು ಬರ್ತಾನೆ. ಶ್ರೀ ಕೃಷ್ಣ ಪರಮಾತ್ಮ ಪಾಂಡವರೊಂದಿಗೆ ಸಮಾಲೋಚನೆ ನಡೆಸಿದಾಗ ಹೇಳ್ತಾನೆ, ಭೀಷ್ಮನ ಮರಣದ ಅಥವಾ ಭೀಷ್ಮ ಶಸ್ತ್ರತ್ಯಾಗ ಮಾಡದ ಹೊರತು ನಮಗೆ ಜಯವಿಲ್ಲ. ಅದಕ್ಕೆ ಯುಧಿಷ್ಠಿರ, ನೀನೇ ಹೋಗಿ ಪಿತಾಮಹ ಭೀಷ್ಮರಲ್ಲಿ ಹೋಗಿ ನೀನು ಕೇಳ್ಕೊಂಡು ಬಾ ಅವರನ್ನು ಹೇಗೆ ಸಾಯಿಸೋದು, ಏಕೆಂದರೆ ಆತ ಇಚ್ಛಾಮರಣಿ ಆಗಿರ್ತಾನೆ. ಪಂಚಪಾಂಡವರು ಭೀಷ್ಮಾಚಾರ್ಯರ ಕುಟೀರಕ್ಕೆ ಬಂದು ಅವರಿಗೆ ನಮನವನ್ನು ಸಲ್ಲಿಸಿ ಹೇಳ್ತಾರೆ, ನಾವು ಯುದ್ಧದಲ್ಲಿ ಗೆಲ್ಲುವ ಮಾರ್ಗವನ್ನು ನೀವು ತೋರಿಸಬೇಕು, ನೀವು ದಯಪಾಲಿಸಬೇಕು ಅಂತ ಕೇಳ್ಕೊತಾರೆ. ಆಗ ಭೀಷ್ಮ ಹೇಳ್ತಾನೆ, ನೋಡು, ನನ್ನ ಕೈಯಲ್ಲಿ ಶಸ್ತ್ರ ಇರೋವರೆಗೂ ನೀವು ಯಾವುದೇ ರೀತಿಯ ಜಯನ ಕಾಣಲಿಕ್ಕೆ ಆಗೋದಿಲ್ಲ. ಆದರೂ ಈ ಸಂದರ್ಭದಲ್ಲಿ ಧರ್ಮದ ಕಡೆ ನೀವು ಇರೋದರಿಂದ ಒಂದು ಮಾತನ್ನು ಹೇಳ್ತೀನಿ. ಯಾರಾದರೂ ನನ್ನ ಎದುರುಗಡೆ ಸಿಕಂಡಿ ಇವರು ಯಾರಾದರೂ ನನ್ನ ಮುಂದಗಡೆ ಬಂದರೆ ನಾನು ಶಸ್ತ್ರವನ್ನು ಪರಿತ್ಯಾಗ ಮಾಡ್ತೀನಿ, ಆಗ ಮಾತ್ರ ನೀವು ನನ್ನ ವಧೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಅದಾದ ನಂತರ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕಂಡಿ ಮುಂದೆ ಬರ್ತಾರೆ. ಸಿಕಂಡಿ ಬಂದಾದಮೇಲೆ ಈ ಪಾಂಡವರು ಭೀಷ್ಮರ ಮೇಲೆ ಎಲ್ಲ ರೀತಿಯ ಪ್ರಹಾರಗಳನ್ನು ಮಾಡ್ತಾರೆ. ಕೊನೆಗೆ ಅರ್ಜುನ ಬಂದು ಎಲ್ಲ ಅಸ್ತ್ರಗಳನ್ನು ಬಿಟ್ಟು ಶಯಸ್ತ್ರದಲ್ಲಿ ಮಲಗಿಸ್ತಾರೆ. ಇದಾದ ನಂತರ ಘನಘೋರ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಪಾಂಡವರು ಜಯಗಳಿಸ್ತಾರೆ. ಜಯಗಳಿಸಿ ಇನ್ನೇನು ತಾನು ತನ್ನ ಸಾಮ್ರಾಜ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಧರ್ಮರಾಯರು ಬಂದು ಭೀಷ್ಮರಲ್ಲಿ ನಮ್ರರಾಗಿ ವಿನಯದಿಂದ ಕೇಳ್ತಾರೆ, ಮಹಾ ಭೀಷ್ಮ, ಅಂದರೆ ಅವರಿಗೆ ತಾತ ಆಗಬೇಕು, ತಾತನವರೇ, ನಿಮ್ಮಿಂದ ಉಪದೇಶವನ್ನು ಪಡೆಯಲು ಇಚ್ಛಿಸುತ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಆ ಭೀಷ್ಮ ಪಿತಾಮಹ ಕೂಡ ರಾಜನೀತಿ, ಸಮಾಜ ನೀತಿ, ಧರ್ಮ ರಹಸ್ಯಗಳನ್ನೆಲ್ಲ ಉಪದೇಶ ಮಾಡ್ತಾನೆ. ಇದೊಂದು ಸಂದರ್ಭ. ಈಗ ನೋಡಿ, ಈ ನಾಲ್ಕು ಸಂದರ್ಭಗಳು ನಮ್ಮ ಜನಜೀವನದಲ್ಲಿ ಹೇಗೆ ಆಸುಹೋಕ್ಕಾಗಿದೆ ಅಂತ. ಕ್ಷಮಾಗುಣ ಮೊದಲನೇದಾಗಿ, ನಾವು ಕೆಲವೊಂದು ಸಂದರ್ಭದಲ್ಲಿ ಮುಂದಿನ ಆಗು ಹೋಗುಗಳನ್ನು ಯೋಚನೆ ಮಾಡಿ ಕ್ಷಮೆಯನ್ನು ಮಾಡಲೇಬೇಕಾಗುತ್ತೆ. ಈಗ ಒಂದು ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಂಪಲ್ಲು ಹೇಳೋದಾದರೆ, ಪೋಷಕ ಮತ್ತು ವಿದ್ಯಾರ್ಥಿಗಳಿಗೆ ಮಗನ ರಿಸಲ್ಟ್ ಬಂದಿದ ತಕ್ಷಣವೇ ಪೋಷಕರು ಹೇಳ್ತಾರೆ, ಏನಿದು ಈ ರೀತಿ ತೆಗೆದಿದೆಯಾ, ಸರಿ ಇಲ್ಲ ಹಾಗೆ ಹೇಗೆ ಅಂತ. ಅಂದರೆ ಆ ಸಮಯದಲ್ಲಿ ಆ ವಿದ್ಯಾರ್ಥಿ ತೆಗೆದುಕೊಳ್ಳಬೇಕಾದ ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ. ಹಾಗಾಗಿ ಕೆಲವೊಂದು ಸಾರಿ ನಾವು ಕ್ಷಮೆಯನ್ನು ಪಾಲಿಸಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ಆ ಒಂದು ಸಂದರ್ಭವೇ ಜೀವನದ ಅಂತಿಮ ಆಗೋದಿಲ್ಲ. ಇದನ್ನೆಲ್ಲ ಮನಗಂಡು ನಾವು ಯಾವ್ಯಾವ ಸಂದರ್ಭದಲ್ಲಿ ಕ್ಷಮೆಯನ್ನು ಆಚರಿಸಬೇಕು ಅಂತ ತಿಳ್ಕೋಬೇಕಾಗುತ್ತೆ. ಇನ್ನು ಎರಡನೇದಾಗಿ ಕ್ಷತ್ರಿಯ ಧರ್ಮ ಪಾಲನೆ. ನಾವು ಕೂಡ ನಾವು ಸುಮಾರು ಹಂತದಲ್ಲಿ ಇರುತ್ತೇವೆ. ಬಾಲಕರಾಗಿರ್ತೇವೆ, ವಿದ್ಯಾರ್ಥಿಯಾಗಿರ್ತೇವೆ, ಯುವಕರಾಗಿರ್ತೇವೆ, ವಯಸ್ಕರಾಗಿರ್ತೇವೆ, ಹಿರಿಯರಾಗಿರ್ತೇವೆ. ಎಲ್ಲ ಹಂತದಲ್ಲೂ ಕೂಡ ನಮ್ಮದೇ ಆದ ಒಂದು ಜವಾಬ್ದಾರಿಗಳಿರುತ್ತೆ. ಅದನ್ನು ನೂರಕ್ಕೆ ನೂರು ಪರಿಪಾಲನೆ ಮಾಡಬೇಕು, ಯೋಚನೆ ಮಾಡಬೇಕು, ನಾವು ಎಲ್ಲಿ ನಮ್ಮ ಜವಾಬ್ದಾರಿಯನ್ನು ಹಿಂದೆ ಸರಿತಾ ಇದ್ದೀವಿ ಅಂತ. ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ, ಒಬ್ಬ ವಿದ್ಯಾರ್ಥಿಗೆ ವಿದ್ಯಾರ್ಹ ಅಂದರೆ ಓದೋದೇ ಆತನ ಪ್ರಮುಖ ಕರ್ತವ್ಯ ಆಗಿರುತ್ತೆ. ಅದೇ ರೀತಿ ಒಬ್ಬ ವಯಸ್ಕನಿಗೆ ತನ್ನ ಸಂಸಾರವನ್ನು ನಡೆಸುವುದೇ ತನ್ನ ಆದ್ಯ ಕರ್ತವ್ಯ ಆಗಿರುತ್ತೆ. ಹಿರಿಯರಿಗೆ ತನ್ನ ವಯಸ್ಕರಿಗೆ ಹಾಗೂ ಬಾಲಕರಿಗೆ ಉತ್ತಮ ಸಂಸ್ಕೃತಿಯನ್ನು ದೊರಕಿಸುವುದೇ ಅವರ ಆದ್ಯ ಕರ್ತವ್ಯ ಆಗಿರುತ್ತೆ. ಸೊ ಇದನ್ನೆಲ್ಲ ಅರ್ಥಕೊಂಡು ನಮ್ಮ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನಡೆದುಕೊಂಡು ಹೋಗಬೇಕು. ಇನ್ನು ಆಚಾರ ವಿಚಾರ, ನೀವು ಇಲ್ಲಿ ನೋಡಿದಾಗೆ ಯುಧಿಷ್ಠಿರ ತನ್ನ ಶತ್ರುಪಾಳ್ಯದಲ್ಲಿದ್ದಂತಹ ಭೀಷ್ಮ, ದ್ರೋಣ, ಕೃಪಾಚಾರ್ಯರು ಯಾರೇ ಆದರೂ ತನಗಿಂತ ಹಿರಿಯರು ಎಂಬ ಕಾರಣಕ್ಕೆ ಹೋಗಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡಿತಾರೆ. ನಾವು ಕೂಡ ಅಷ್ಟೇ, ಏ ಅವ್ನು ನಮ್ಮ ಕಡೆಯವನಲ್ಲ, ಅವನ ಜೊತೆ ಏನು ಮಾತಾಡೋದು, ಅವನು ನಮ್ಗೆ ಬೇಡ, ಆ ಥರದೆಲ್ಲ ಮಾತಾಡೋದು ಬಿಟ್ಟು ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿಗೆ ಏನು ಬೇಕೋ ಅದನ್ನು ಪರಿಪಾಲನೆ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ಒಂದಾಗಿದೆ. ಇನ್ನು ಉಪದೇಶ, ಭೀಷ್ಮರು ಸತ್ತು ಇನ್ನೇನು ಕೆಲವೇ ಕ್ಷಣದಲ್ಲಿ ಇಚ್ಛಾಮರಣೆ ಆದ್ದರಿಂದ
ಈ ಯುದ್ಧ ಎಲ್ಲ ಮುಗಿದ ಮೇಲೆ ಉತ್ತರಾಯಣದಲ್ಲಿ ನಾನು ಸಾಯ್ತೇನೆ ಅಂತ ಹೇಳಿರ್ತಾರೆ. ಅಂಥವ್ರ ಹತ್ರ ಹೋಗಿ ನಾವೇನು ಕೇಳೋದು, ನಾವೇ ಯುದ್ಧದಲ್ಲೆಲ್ಲ ಗೆದ್ದಿದ್ದೀವಿ, ನಮಗೆ ಪಕ್ಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ಇನ್ನೇನು ಬೇಕು ಅಂತ ಎಲ್ಲ ಜಂಬ ಕಚ್ಕೊಳ್ಳಿಲ್ಲ ಧರ್ಮರಾಯ. ಆತ ಮುಂದೆ ಭೀಷ್ಮಾಚಾರ್ಯರ ಆ ಥರ ತುಂಬ ವಿದ್ಯೆಯನ್ನು ತಿಳಿದಂತಹ ಧರ್ಮರಾಯ ಅದರಲ್ಲಿ ಹೋಗಿ ಎಲ್ಲ ರೀತಿಯ ವಿದ್ಯೆಗಳನ್ನು ಕಲಿತು ಮುಂದೆ ಅವುಗಳ ವಿದ್ಯೆಗಳ ಸಹಾಯದಿಂದ ಧರ್ಮ ರಾಜ್ಯವನ್ನು ಆಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನಾವು ಯೋಚನೆ ಮಾಡಬೇಕು, ನಾವು ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ, ಯಾವ್ದಾದ್ರ ಸ್ಕಿಲ್ನ ನಾವು ಡೆವಲಪ್ ಮಾಡ್ಕೋಬೇಕಾದ್ರೆ, ನಾವು ಮಾಡ್ಕೋಬೇಕಾಗಿರೋ ಕೆಲಸ ಅವ್ರು ಯಾರು ಇವ್ರು ಯಾರು ಅಂತ ನಾವು ಯೋಚನೆ ಮಾಡೋದಿಲ್ಲ. ಒಬ್ಬ ಚಿಕ್ಕ ಹುಡುಗನಿಂದ ಹಿಡಿದು ಒಬ್ಬ ದೊಡ್ಡವ್ರ ಹತ್ರ ಪ್ರಕೃತಿಯಿಂದ ಅಥವಾ ಹೊರಗಿನ ವಸ್ತುಗಳಿಂದ ಎಲ್ಲದರಿಂದ ಕಲಿಕೆ ಅನ್ನೋದು ನಮ್ಮಲ್ಲಿ ಇರುತ್ತೆ. ಆ ಉಪದೇಶ ಅದನ್ನು ಗ್ರಹಿಸುವಂತಹ ಶಕ್ತಿ ನಮ್ಮಲ್ಲಿರಬೇಕು ಅಂತ ಹೇಳಿ ಈ ಮೂಲಕ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.